ದೇವರು ಬೆಳೆದೆವು. ಕೆಲವೊಂದು ಆತ್ಮಗಳಿಗೆ ಅದಕ್ಕೆ ಅವತ್ತವನ ಜೊತೆ ನಡೆದಿದ್ದ ಕಾನ್ವರ್ಸೇಷನ್ಸ್ ಎಲ್ಲ ಈ ಥರ ವಿಚಿತ್ರವಾಗಿ ಕನಸು ಬೀಳ್ತಾ ಇದೆ. ನನಗೆ ಗೊತ್ತು ನೀನು ಉಪೇಂದ್ರ ಫ್ಯಾನ್ ಅಂತ. ಸ್ಕ್ರೀನ್ ಪ್ಲೇ ಅಲ್ಲಿ ಆಟ ಆಡೋದು ಬಿಟ್ಟು ಅವ್ನು ಯಾರು ಏನಾಯಿತು ಅಂತ ಫಸ್ಟಿಂದ ಡೀಟೇಲಾಗಿ ಹೇಳ್ತೀಯಾ? ಸರಿ ಸರಿ ಹೇಳ್ತೀನಿ ಕೇಳು. ಅವತ್ತೊಂದಿನ ಏನಾಯಿತು ಅಂದರೆ, ಟೆನ್ಷನ್ ಮಾಡ್ಕೋಬೇಡ ಮಗ, ನೀನು ಪ್ರಾಬ್ಲಮ್ನ ಸಾಲ್ವ್ ಮಾಡೇ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ನಾನು ನಿಂಗೆ ಕೊಡಲ್ಲ. ಬಟ್ ಎನಿವೇಸ್, ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ, ಅವನಿಂದ ನಿಂಗೆ ಹೆಲ್ಪ್ ಆದರೂ ಆಗ್ಬೋದು. ಹೌದಾ? ಯಾರು? ಆಪ್ತ ಮಿತ್ರ ಪಿಕ್ಚರಲ್ಲಿ ವಿಷ್ಣು ಸರ್ನ ನೋಡಿ ಸೈಕಿಯಾಟ್ರಿಸ್ಟ್ ಆಗಬೇಕು ಅಂತ ಸೈಕಾಲಜಿ ಮಾಡ್ತಾ ಇದ್ದಾನೆ. ಅವನ ಹೆಸರು ಧೀರಜ್ ಅಂತ. ಅವನ ಹತ್ರ ಮಾತ್ರ ನೋಡ್ತೀನಿ, ಏನಾದರೂ ಹೆಲ್ಪ್ ಆದರೂ ಆಗ್ಬೋದು. ಅವತ್ತು ನನ್ನ ಮನೆಗೆ ಹೊರಟಾಗ ಆ್ಯಕ್ಚುಲಿ ಸ್ವಲ್ಪ ಲೇಟಾಗಿತ್ತು. ಐ ಥಿಂಕ್ ಅರೌಂಡ್ 6:37 ಅನಿಸುತ್ತೆ. ಈ ಚಕ್ರವ್ಯೂಹ ಬೇಚೋ ಥರ ಟ್ರಾಫಿಕ್ನೆಲ್ಲ ದಾಟ್ಕೊಂಡು ಬರೋ ಅಷ್ಟರಲ್ಲಿ ಸೂರ್ಯ ಜಾರಿ ಚಂದ್ರ ಆವರಿಸಿ ಕತ್ಲೆ ತುಂಬಿಕೊಂಡಿತ್ತು. ಹಾಗೆ ಬರ್ತಾ ಇರಬೇಕಾದ್ರೆ ದಾರಿ ಮಧ್ಯದಲ್ಲಿ ಯಾರೋ ಒಬ್ಬರು ಲಿಫ್ಟ್ ಕೇಳಿದ್ರು. ಡ್ರಾಪ್ ಬೇಕಿತ್ತು. ಹಾಂ ಬನ್ನಿ. ಹಾಂ ಸರಿ ಅಂತ ಅವ್ರನ್ನ ಹಚ್ಕೊಂಡು ಅಲ್ಲಿಂದ ಹೋಗ್ಬೇಕಾದ್ರೆ ನಮ್ಮಿಬ್ರ ಮಧ್ಯೆ ಮ್ಯಾಚ್ ಸ್ಟಾರ್ಟ್ ಆಯಿತು. ಸರ್, ನಿಮ್ಮ ಹೆಸರು? ಧೀರಜ್ ಅಂತ ಸರ್. ನಿಮ್ಮ ಹೆಸರು? ಅನಂತ್ ಅಂತ. ಏನು ಮಾಡ್ಕೊಂಡಿದ್ದೀರಾ ಸರ್? ಸೈಕಾಲಜಿ ಓದ್ತಾ ಇದ್ದೀನಿ, ನಮ್ಮ ಸ್ಟೂಡೆಂಟ್. ಹಾಗೆ ಮಾತಾಡ್ತಾ ಆಡ್ತಾ ಯಾವುದೋ ಕಾರಣಕ್ಕೆ ನಮ್ಮಿಬ್ರ ಮಧ್ಯೆ ದೇವರು ದೇವ್ರ ಬಗ್ಗೆ ವಿಷಯ ಬಂತು. ಆಗ ನನ್ನ ಪ್ರಕಾರ ನಮ್ಮ ಒಳ್ಳೆತನ ಒಳ್ಳೆ ಆಲೋಚನೆ ನಿಯತ್ತಿನ ದಾರಿನ ದೇವರು ಅಂತ ನಂಬ್ತೀನಿ. ನಮ್ಮ ಕೆಟ್ಟತನ ಕೆಟ್ಟ ಆಲೋಚನೆಗಳನ್ನ ದೆವ್ವ ಅಂತ ನಂಬ್ತಾರೆ. ಅದು ಬಿಟ್ಟು ಯಾವ ಕಲ್ಲು ದೇವರು ಬೀಳಿದ್ದೆ ಮೇಲೆಲ್ಲ ಯಾವ ನಂಬಿಕೆನೂ ಇಲ್ಲ ಸರ್. ಸರ್, ಒಂದು ಮಾತು ಹೇಳ್ತೀನಿ ಕೇಳಿ. ದೆವ್ವ ಅಂದರೆ ಏನೋ ವಿಕಾರ ವಿಸ್ಮಯ ಅಲ್ಲ. ಕೆಲವೊಂದು ಆತ್ಮಗಳಿಗೆ ಅದಕ್ಕೆ ಆದಂಥ ಸಲ್ಲಬೇಕಾಗಿರೋ ಪೂಜೆ ಶಾಂತಿ ಸಲ್ಲದೇ ಇದ್ದಾಗ ಆ ಆತ್ಮಗಳು ಭೂಲೋಕದಲ್ಲಿ ನರಳಾಡ್ತಾ ಇರುತ್ತೆ. ಆ ಆತ್ಮಗಳು ಶಾಂತಿಗಾಗಿ ಮಾಡೋ ಒದ್ದಾಟನ ನಾವು ದೆವ್ವದ ಕಾಟ ಅಂತ ಅಂದ್ಕೊತೀವಿ. ಸರ್, ಹೀಗೆ ಉದಾಹರಣೆಗೆ ಒಂದು ಆಕ್ಸಿಡೆಂಟಲ್ಲಿ ಒಬ್ಬ ಸರ್ ಸಮಾಧಾನ ಮಾಡ್ಕೊಳ್ಳಿ. ಯಾವುದೋ ನಾಟಕದ ಕಂಪ್ನಿಯಿಂದ ಬಂದಿದ್ದೀರಾ ಅನಿಸುತ್ತೆ. ಹಿಂದೆ ಕೂತ್ಕೊಂಡು ಚೆನ್ನಾಗಿ ಕತೆ ಹೊಡಿತಾ ಇದ್ದೀರಾ. ನಾನು ಹಂಗಂದಾಗ ಅವ್ರ ಕಡೆಯಿಂದ ಯಾವ ರೆಸ್ಪಾನ್ಸು ಬರಲಿಲ್ಲ. ನಾನು ಹೇಳಿದ್ದಕ್ಕೆ ಬೇಜಾರು ಮಾಡ್ಕೊಂಡ್ರೇನೋ ಅಂತ ಮಿರರ್ ನೋಡಿದೆ. ಆಗ ಅನಂತ್, ಹಾಂ
ಅವತ್ತೊಂದು ಶಕ್ತಿ ಏನು ಅಂತ ಅವನು ನನಗೆ ತೋರಿಸ್ದ. ಆದರೆ ನನಗೆ ಯಾವ ತೊಂದರೆನೂ ಮಾಡಲಿಲ್ಲ, ಯಾಕೆ ಅಂತ ನನಗೂ ಗೊತ್ತಿಲ್ಲ. ಇದೆಲ್ಲ ನಿಜವಾಗ್ಲೂ ಆಯ್ತಾ? ನನಗೂ ಒಂದೊಂದ್ಸತಿ ಇದೆಲ್ಲ ನಿಜಾನ ಕನ್ಸ ಅಂತ ಡೌಟ್ ಬಂದ್ಬಿಡುತ್ತೆ. ಒಂದ್ ನಿಮಿಷ. ಹೇಳ್ ವಿಜಯ್. ಹೇ ಹರ್ಷಿತಾ. ಹೇ ವಿಜಯ್ ಕಾಲ್ ಮಾಡಿದ, ಅರ್ಜೆಂಟ್ ಆಗಿ ಹೋಗ್ಬೇಕು, ಕೆಲಸ ಇದೆ. ಐ ಶುಡ್ ಲೀವ್ ನೌ. ಸರಿ ಹೋಗ್ಬಾ. ನೀನು ಹುಷಾರಾಗಿ ಮನೆಗೆ ಹೋಗು. ಟೇಕ್ ಕೇರ್, ಬಾಯ್ ಬಾಯ್. ಹೇಳ್ ವಿಜಯ್. ಮಗ ಒಂದು ಹೆಲ್ಪ್ ಆಗಬೇಕಾಗಿತ್ತು. ಹಾಂ ಹೇಳು. ನನ್ನ ಫ್ರೆಂಡ್ ಒಬ್ಬ ಶಮಂತ್ ಅಂತ ಇದ್ದಾನೆ. ದಿನಕ್ಕೆ 2 ಪ್ಯಾಕ್ ಸಿಗರೇಟು, 24 ಗಂಟೆ ಕೆಲಸ, ಟೆನ್ಷನ್ನು ಇದರಲ್ಲೇ ಇರ್ತಾನೆ. ಅವ್ರ ಅಪ್ಪಂಗೇನೋ ಮೆಂಟಲಿ ಸ್ವಲ್ಪ ಪ್ರಾಬ್ಲಮ್ ಆಗಿದೆಯಂತೆ. ಸ್ವಲ್ಪ ಕಾಸಿನ ತೊಂದರೆ ಇರೋದ್ರಿಂದ ದೊಡ್ಡ ಡಾಕ್ಟರ್ ಹತ್ರ ತೋರ್ಸೋಕ್ಕಾಗ್ತಿಲ್ಲ. ನಾನು ಹತ್ರ ಹೇಳ್ಕೊಂಡು ಬೇಜಾರು ಮಾಡ್ಕೊತ ಇದ್ದ. ನೀನು ಹೆಂಗೋ ಸೈಕಾಲಜಿ ಓದ್ತಾ ಇದೆಯಲ್ಲ, ಸೊ ನಿನ್ನಿಂದ ಅವನಿಗೆ ಏನಾದರೂ ಹೆಲ್ಪ್ ಆಗ್ಬೋದು ಅಂತ ನಿಂಗೆ ಕಾಲ್ ಮಾಡಿದೆ. ಏ ಖಂಡಿತ ಮಗ, ನನಗೂ ಒಂದು ಪ್ರಾಕ್ಟಿಕಲ್ ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಲೊಕೇಶನ್ ಕಳಿಸು, ನಾನು ಹೋಗಿ ಬರ್ತೀನಿ. ಮುಂದಿನ ಇದೆ ಬುಟ್ಟಿಕೆರೆ ಪುರುಷೋತ್ತಮ ಪೂಂಜ ಅವರು ರಚಿಸಿರುವ ದಾನಿ ತಂದಾನ, ಸತೀಶ್ ಭಟ್ಲ ಅವರ ಕಂಠದಲ್ಲಿ. ಧೀರಜ್. ಹಾಂ ಬನ್ನಿ ಬನ್ನಿ. ಅಪ್ಪ ಎಲ್ಲಿದ್ದಾರೆ? ಒಳಗಿದ್ದಾರೆ, ಬನ್ನಿ. ಏನಪ್ಪ, ನನ್ನ ಮಗ ಕರ್ಸದ್ ನಾನು ನಿನ್ನ, ನಾನು ಹುಚ್ಚಿಡ್ದೆ ಅವನಿಗೆ ಸರಿ ಮಾಡು ಅಂತ. ಚೇಚೆ ಹಾಗೇನಿಲ್ಲ ಅಂಕಲ್, ನಿಮ್ಮ ನೋವನ್ನ ಹಂಚ್ಕೊಳ್ಳೋಣ ಅಂತ ಬಂದಿದ್ದೀನಿ. ಹಂಚ್ಕೊಂಡು ನನಗೂ ಸಾಕಾಗಿ ಹೋಗಿದೆ ಕಣಪ್ಪ. ಯಾಕಂಕಲ್ ಹಂಗೆ ಮಾತಾಡ್ತೀರಾ? ಜೀವನದಲ್ಲಿ ಯಾವತ್ತಿದ್ರೂ ನಾವು ಬಾಯಿ ಮುಚ್ಕೊಂಡು ಕುತ್ಕೊಳ್ಳಿ ಸುಮ್ಮನೆ. ನನಗಾಗಿರೋಷ್ಟು ಅರ್ಧ ವಯಸ್ಸಾಗಿಲ್ಲ ನಿನಗೆ, ನನಗೆ ಪ್ರವಚನ ಕೊಡೋಕೆ ಬರ್ತೀಯಾ? ಅಪ್ಪ ಮನೆಗೆ ಬಂದಿರೋ ಹತ್ರ ಹಿಂಗ ಮಾತಾಡೋದು? ಸುಮ್ಮನಿರಯ್ಯ ಸಾಕು. ನಾನು ಸುಮ್ಮನೆ ಇದ್ರೆ ಬೀದಿಲಿ ಓಡಾಡೋ ದಾಸ ಇನ್ನು ಕರ್ಕೊಂಬಂದು ಕೂರಿಸ್ಬಿಡ್ತೀಯ ನನ್ನ ಮುಂದೆ. ಅಪ್ಪ ಅಯ್ಯೋ ಬಿಡಿ ಅಂಕಲ್, ಹೋಗ್ಲಿ, ಸಮಾಧಾನ ಮಾಡ್ಕೊಳ್ಳಿ. ನಿಮ್ಮ ನೋವು ನನ್ಗೆ ಅರ್ಥ ಆಗುತ್ತೆ. ನನ್ನ ನೋವು ನಿನಗೆ ಅರ್ಥ ಆಗುತ್ತಾ? ಹಾಗಾದ್ರೆ ಇವನು ನನ್ನ ದೊಡ್ಡ ಮಗ ಅನಂತ ಅಂತ ರೋಡ್ ಆಕ್ಸಿಡೆಂಟಲ್ಲಿ ತೀರ್ಕೊಂಡ. ಚಿಕ್ಕ ಮಗು ಇದ್ದಾಗಿನಿಂದಲೂ ತಾಯಿ ಇಲ್ಲದ ಕೊರತೆ ಅವನಿಗೆ ಬರದೇ ಇರಲಿ ಅಂತ ಗುಬ್ಬಿ ಮರಿ ಹಾಗೆ ಜೋಪಾನವಾಗಿ ಸಾಕಿ ಮಗ ಕೈಗೆ ಬರೋ ಹೊತ್ತಲ್ಲಿ ಈ ರೀತಿ ಆದರೆ ಆಗೋ ನೋವು ನಿನಗೆ ಹೆಂಗೆ ಅರ್ಥವಾಗಬೇಕು? ಅದರ ಜೊತೆ ಅವನು ಸತ್ತ ಮೇಲೂ ಅವನ ಆತ್ಮಕ್ಕೆ ಶಾಂತಿ ಸಿಗಲಿಲ್ಲ ಅಂತ ನನ್ನ ಹತ್ರ ಒದ್ದಾಡ್ತಿರ್ಬೇಕಾದ್ರೆ ತಂದೆ ಆದ ನನ್ನ ಕೈಯಲ್ಲಿ ಏನೂ ಮಾಡೋಕ್ಕಾಗ್ತಾ ಇಲ್ಲ ಅಂದರೆ ನಾನು ಬದುಕಿದ್ರೂ ಏನು ಪ್ರಯೋಜನ?
ನನಗೆ ನನ್ನ ಮಗ ಬೇಕು, ನನ್ನ ಮಗ ಬೇಕು, ನನ್ನ ಮಗನ್ನ ದಯವಿಟ್ಟು ತಂದು ಕೊಡ್ತೀಯ, ನನ್ನ ಮಗ ಬೇಕು, ನನ್ನ ಮಗ ಬೇಕು, ನನ್ನ ಮಗನ ತಂದು ಕೊಡ್ತೀಯ, ದಯವಿಟ್ಟು ನನ್ನ ಮಗ, ನನ್ನ ಮಗ, ನನ್ನ ಮಗ ಬೇಕು ನನಗೆ, ನನ್ನ ಮಗ ಬೇಕು, ನನ್ನ ಮಗ, ನನ್ನ ಮಗನ ತಂದು ಕೊಡ್ತೀಯ. ಗೊತ್ತು, ನನಗೆ ಗೊತ್ತು, ನನ್ನ ಮಗನ ವಾಪಸ್ ತಂದ್ಕೊಡೋಕ್ಕಾಗಲ್ಲ ಅಂತ ನನಗೆ ಗೊತ್ತು. ಆದರೆ ಒಂದು ಸಹಾಯ ಮಾಡ್ತೀಯ, ನನ್ನ ಮಗ ಸತ್ತು 14 ದಿನಕ್ಕೆ ಅವನ ಆತ್ಮ ನನಗೆ ಅಲ್ಲಿ ಇಲ್ಲಿ ಕಾಣಿಸೋಕೆ ಶುರುವಾಯಿತು. ಅವನ ಆತ್ಮ ನನ್ನ ಜೊತೆ ಮಾತಾಡೋಕೆ ಶುರು ಮಾಡಿತು. ಅವನ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂದರೆ ಒಂದು ಪೂಜೆ ಮಾಡಿಸ್ಬೇಕಂತೆ. ಇದೆಲ್ಲ ನನ್ನ ಚಿಕ್ಕ ಮಗನಿಗೆ ಎಲ್ಲ ಅರ್ಥವಾಗತ್ತೆ. ಏನಾದರೂ ಹೇಳಿದ್ರೆ ನಿನಗೆ ಇತ್ತೀಚೆಗೆ ಹುಚ್ಚು ಹಿಡಿತಿದೆ ಅಂತ ಹೇಳಿ ಡಾಕ್ಟ್ರ ಹತ್ರ ತೋರಿಸ್ತೀನಿ ಅಂತ ಹೇಳಿ ನಿಮ್ಮಂಥವ್ರನ್ನ ಕರೆಸ್ತಾನೆ. ನನ್ನ ಚಿಕ್ಕ ಮಗನಿಗೆ ಇದೆಲ್ಲ ತಿಳಿಯೋ ಮಾಡಿ ಏನಾರು ದಾರಿ ಮಾಡಿ ಕೊಡ್ತೀಯ. ಹಲೋ ಧೀರಜ್, ಅವ್ರ ಅಪ್ಪನ ಹತ್ರ ಮಾತಾಡ್ತೀಯ? ಅವ್ರ ಅಪ್ಪನ ಹತ್ರ ಅಲ್ಲ ಮಗ, ಅವ್ರ ಚಿಕ್ಕ ಮಗ ಶಮಂತ ಹತ್ರ ಮಾತಾಡ್ಬೇಕು. ಶಮಂತ ಅವರೇ, ದಾಟಿ ಹೋದಂತಿದೆ ಯೋಚನೆಯು, ಸಿಗದ ಉತ್ತರ ನಿಜವಾಯಿದುವೆ ಕಲ್ಪನೆಯ. ಚಿಕ್ಕ ಮಗನ ಬುದ್ಧಿ ಹೇಳಿ ನನ್ನ ದೊಡ್ಡ ಮಗನ ಆತ್ಮಕ್ಕೆ ಶಾಂತಿ ಸಿಗೋ ಹಾಗೆ ಮಾಡಿದ್ಯಾ. ನಿಂಗೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಲ್ತು. ಮನೆಯವರೆಗೂ ಬಿಟ್ಟು ಬಂದ್ಯಾ ಅಥವಾ ಬಾಲ್ಕಟ್ಟೆ ಹತ್ರನೇ ಬಿಟ್ಟ್ಯಾ? ಮನೆಯವ್ರಿಗೂ ಬಿಟ್ಟು ಬಂದ್ಯಾ. ಎಲ್ಲವೂ ನಿನ್ನದೆ ಕೈಯಲ್ಲಿ, ಡಾಕ್ಟರ್ ಹತ್ರ ಎಲ್ಲ ಮಾತಾಡಿದ್ದೀನಿ. ಏನಾದರೂ ಪ್ರಾಬ್ಲಮ್ಸ್ ಇದ್ರೆ ಹೇಳಿ, ಅವ್ರು ಹೇಳೋದನ್ನೆಲ್ಲ ಫಾಲೋ ಮಾಡಿ, ನಿಮ್ಮ ತಂದೆಗೆ ಮೂಡ್ ಸ್ವಿಂಗ್ಸ್ ಎಲ್ಲ ಸರಿ ಹೋಗುತ್ತೆ. ಟೇಕ್ ಕೇರ್. ಗೊಂದಲದ ಈ ಸಂತೆಯಲ್ಲಿ ನೀ ಉತ್ತರ ಹುಡುಕಿ ನೋಡು, ಕಾಣದ ಶಕ್ತಿಯೇ ನಿನ್ನೊಳಗಡಗಿದೆ, ಮನ ಹೇಳಿದಂತೆ ಮಾಡು. ಗೊಂದಲದ ಈ ಸಂತೆಯಲ್ಲಿ ನೀ ಉತ್ತರ ಹುಡುಕಿ ನೋಡು, ಕಾಣದ ಶಕ್ತಿಯೇ ನಿನ್ನೊಳಗಡಗಿದೆ, ಮನ ಹೇಳಿದಂತೆ ಮಾಡು. ನನ್ನ ಜೀವನದ ನಂಬಿಕೆಗಳೇ ನನಗೆ ಸುಳ್ಳುಗಳಾಗಿ ಕಾಣಿಸ್ತಾ ಇತ್ತು. ಕಲಿತ ದಾರಿ ಮತ್ತು ಅನುಭವದ ದಾರಿ ಎರಡೂ ನನ್ನ ಮುಂದೆ ಇತ್ತು. ಯಾವ ದಾರಿ ಸರಿ
ಯಾವ ದಾರಿ ತಪ್ಪು ಅಂತ ನಿರ್ಧಾರ ಮಾಡೋಕ್ಕಾಗದೇ ಇರೋ ಪರಿಸ್ಥಿತಿಯಲ್ಲಿದ್ದೆ. ಆಗ ನನಗೆ ಅರ್ಥ ಆಗಿದ್ದು ಒಂದೇ, ಪ್ರತಿಯೊಂದು ದಾರಿಗೂ ಒಂದು ಅರ್ಥ ಇದೆ, ಅದರದ್ದೇ ಆದ ಕಾರಣಗಳಿದೆ. ಯಾವ ದಾರಿ ಸರಿ ಯಾವ ದಾರಿ ತಪ್ಪು ಅಂತ ಹುಡುಕೋ ಮನುಷ್ಯನಾಗೋ ಬದಲು ನೀನು ಹೋಗಬೇಕಾಗಿರೋ ದಾರಿ ಯಾವುದು ಅಂತ ಕಂಡ್ಕೊ. ಹಲೋ ಅಮಾಸೆ ಕಣಮ್ಮ, ಇವತ್ತು ಕತ್ಲಾಗಷ್ಟ್ರಲ್ಲಿ ಮನೆಗೆ ಬಂದ್ಬಿಡು. ಹ್ಞೂ ಅಮ್ಮ, ಬರ್ತಾ ಇದ್ದೀನಿ, ಆನ್ ದ ವೇ. ನನ್ನ ಹೆಸರು ಆ್ಯಡಮ್ ಅಂತ, ಒಂದು ಸ್ವಲ್ಪ ಪಂಪೋಸರ್ಗೂ ಲಿಫ್ಟ್ ಕೊಡ್ತೀರಾ? ಬನ್ನಿ. ಹಾಂ ಓಕೆ, ಥ್ಯಾಂಕ್ ಯು.